ಅದಾದ್ರೂ ಎಂತ, ಯಾರವನು, ಎಲ್ಲಿ, ಯಾವಾಗ? ರವಿಕೆಯ ನೆಪದಲ್ಲಿ ಮನುಷ್ಯನ ತೊಳಲಾಟ, ಮದುವೆಯ ಸುತ್ತಲಿನ ಜಂಜಾಟ, ದೇಹದ ಕಾರಣಕ್ಕೆ ಅನುಭವಿಸುವ ಅವಮಾನ, ಕಿರಿಕಿರಿ, ಬಾಡಿ ಶೇಮಿಂಗ್, ಇವೆಲ್ಲವನ್ನ ನವಿರು ಹಾಸ್ಯ ಮಂದಹಾಸದ ಎರಕಕ್ಕೆ ಒಯ್ದು ಈ ಸಿನಿಮಾ ಮೂಡಿ ಬಂದಿದೆ. ಇಂತಹ ಘಟನೆಗಳು ಅಥವಾ ಇದಕ್ಕಿಂತ ಭಯಂಕರ ಘಟನೆಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ರವಿಕೆಯ ಪ್ರಸಂಗ. ಆಕ್ಚುಲಿ ಎಂತಾಯ್ತು, ಹೆಣ್ಣಿನ ಜೀವನ ಮದುವೆಯಷ್ಟೇ ಎಂದು ಭಾವಿಸುವ ಭಾರತೀಯ ಸಮಾಜದ ಮಿತಿಗೂ ಒಂದಿಷ್ಟು ಸಾಣೆ ಹಿಡಿಯುವ ಪ್ರಯತ್ನವನ್ನ ಈ ಸಿನಿಮಾ ಖಂಡಿತ ಮಾಡಿದೆ. ಸಂಸಾರನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ, 108 ಮಂಡೆ ಬಿಸಿ ಡ್ರಾಮ ಗಮ್ಮತ್ತಿಲ್ಲಿ. ನಮಸ್ಕಾರ ವೀಕ್ಷಕರೇ, ಇಂದು ಸಿನಿಮಾ ರಿವ್ಯೂನೊಂದಿಗೆ ನಿಮ್ಮೊಂದಿಗೆ ರವಿಕೆ ಪ್ರಸಂಗದೊಂದಿಗೆ. ಓಹ್, ರವಿಕೆ ಪ್ರಸಂಗವಂತೆ, ಹೆಸರು ನೋಡಿದರೆ ಇದ್ಯಾವುದೋ ರತಿರಹಸ್ಯವೆಂದು ಭಾವಿಸುವರೆ ಹೆಚ್ಚು. ನಮ್ಮ ಆಧುನಿಕ ಜಗತ್ತು ರವಿಕೆ ಅಥವಾ ಕುಪ್ಪಸ ಇತ್ಯಾದಿಗಳಿಗೆ ಲೈಂಗಿಕತೆಯ ಲೇಪವನ್ನು ಹಚ್ಚಿರುವುದರಿಂದ ಸಹಜ ಭಾಷೆಯು ಕೂಡ ಅಸಹಜವಾಗಿ ಕಾಣಿಸುತ್ತೆ ಬಿಡಿ. ಆದರೆ ಇದು ಏರ್ ಸರ್ಟಿಫಿಕೇಟ್ ಸಿನಿಮಾವಂತೂ ಖಂಡಿತ ಅಲ್ಲ. ಮನೆ ಮಂದಿಯೆಲ್ಲ ಕೂತು ನೋಡಬಹುದಾದ ಉತ್ತಮ ಕಥಾಂಧಾರವನ್ನು ಹೊಂದಿರುವಂತಹ ಸಹ್ಯ ಸಿನಿಮಾ. ಸೀಮಿತ ವರ್ಗವನ್ನಷ್ಟೇ ಸೆಳೆಯುವ ಕಲಾತ್ಮಕತೆಯ ಹೆಸರಿನ ಪೇಲವ ಸಿನಿಮಾಗಳು ಮತ್ತು ಲಾಜಿಕ್ಗಳಿಲ್ಲದ ಮನರಂಜನಾ ಸಿನಿಮಾಗಳ ನಡುವೆ ಎರಡನ್ನೂ ಹದವಾಗಿ ಬೆರೆಸಿ ಕತೆಗೆ ಆದ್ಯತೆ ಕೊಟ್ಟ ಮಾದರಿಗಳು ಹುಟ್ಟಿಕೊಂಡವು. ಇದನ್ನು ನಾವು ಬ್ರಿಡ್ಜ್ ಸಿನಿಮಾ ಎಂದು ಕರೆದುಕೊಂಡಿದ್ದೇವೆ. ಮಲಯಾಳಂ ಚಿತ್ರರಂಗ ಕಳೆದ ಒಂದು ದಶಕದಲ್ಲಿ ದೊಡ್ಡ ಮಟ್ಟದ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದು ಕೂಡ ಈ ಮಾದರಿಯ ಸಿನಿಮಾಗಳ ಮೂಲಕವೇ. ಕನ್ನಡದಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಈ ಬ್ರಿಡ್ಜ್ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇವೆ. ಅದರ ಭಾಗವಾಗಿ ರವಿಕೆ ಪ್ರಸಂಗವನ್ನು ನಾವು ನೋಡಬೇಕಾಗುತ್ತೆ. ಸಣ್ಣ ಎಲೆಯೊಂದನ್ನು ಇಟ್ಕೊಂಡು ಅದರ ಸುತ್ತ ಕಥಾಹಂದರವನ್ನು ಹೆಣೆಯುವುದು, ಸುರುಳಿ ಸುರುಳಿಯಾಗಿ ಬೇರೆ ಬೇರೆ ಪದರಗಳನ್ನು ಬಿಚ್ಚುತ್ತಾ ಹೋಗುವುದು ಒಂದು ರೀತಿಯ ಕಥನ ತಂತ್ರಗಾರಿಕೆಯೂ ಕೂಡ ಹೌದು. ಮಲಯಾಳಂನ ಡ್ರೈವಿಂಗ್ ಲೈಸೆನ್ಸ್ ಸಿನಿಮಾ ಅದಕ್ಕೊಂದು ಅದ್ಭುತವಾದಂಥ ಉದಾಹರಣೆ. ಕಮರ್ಷಿಯಲ್ ಎಲಿಮೆಂಟ್ಗಳೊಂದಿಗೆ ಡ್ರೈವಿಂಗ್ ಲೈಸೆನ್ಸ್ ಸುತ್ತ ತೆರೆದುಕೊಳ್ಳುವಂತಹ ಅಲ್ಲಿನ ಕತೆ, ಮನುಷ್ಯನೊಳಗಿನ ಹುಸಿ, ಮೇಲರಿಮೆ, ಅಭಿಮಾನ, ಸಣ್ಣತನ ಎಲ್ಲವನ್ನ ಬಿಚ್ಚಿಟ್ಟಿತ್ತು. ಅಂತಹದ್ದೇ ಕತೆ ರವಿಕೆ ಪ್ರಸಂಗ. ಸಂತೋಷ್ ಕೊಡಂಕೇರಿಯವರು ಚಿತ್ರಕತೆ ಬರೆದು ನಿರ್ದೇಶಿಸಿರುವ ರವಿಕೆ ಪ್ರಸಂಗ, ರವಿಕೆಯ ನೆಪದಲ್ಲಿ ಮನುಷ್ಯನ ತೊಳಲಾಟ, ಮದುವೆಯ ಸುತ್ತಲಿನ ಜಂಜಾಟ, ದೇಹದ ಕಾರಣಕ್ಕೆ ಅನುಭವಿಸುವ ಅವಮಾನ, ಕಿರಿಕಿರಿ, ಬಾಡಿ ಶೇಮಿಂಗ್, ಇವೆಲ್ಲವನ್ನು ನವಿರು ಹಾಸ್ಯ ಅಥವಾ ಮಂದಹಾಸದ ಎರಕಕ್ಕೆ ಒಯ್ದು ಈ ಸಿನಿಮಾ ಮೂಡಿಬಂದಿದೆ. ಬೋಳುತಲೆ ಮತ್ತು ಸಣಕಲು ಗಂಡಸಿನ ಕಥೆಯನ್ನು ಒಳಗೊಂಡಿದ್ದಂತಹ ಒಂದು ಮೊಟ್ಟೆಯ ಕತೆ ಸಿನಿಮಾ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರವಾಗಿತ್ತು. ರವಿಕೆ ಪ್ರಸಂಗ ಹೆಣ್ಣೊಬ್ಬಳ ಸುತ್ತ ನಡೆಯುವ ಅಂತಹದ್ದೇ ಸಿನಿಮಾವಾದರೂ ಕೂಡ ನಿರೂಪಣೆಯಿಂದ ಖಂಡಿತವಾಗಿಯೂ ಭಿನ್ನವಾಗಿ ನಿಂತಿದೆ. ರವಿಕೆಗೂ ದೇಹಕ್ಕೂ, ಆ ದೇಹದ ಕಾರಣಕ್ಕೆ ವಿಳಂಬವಾಗುತ್ತಿರುವ ವಿವಾಹಕ್ಕೂ, ವಿವಾಹದ ಸುತ್ತ ಉಂಟಾಗುವ ಕೌಟುಂಬಿಕ ಒತ್ತಡಕ್ಕೂ, ಹೀಗೆ ಒಂದರೊಳಗೊಂದು ಕತೆ ಬೆರೆತು ಸಾಕ್ತಾ ಹೋಗುತ್ತೆ. ರವಿಕೆ ಒಂದು ನೆಪವೂ ಹೌದು, ಕತೆ ಸಾಗಲು ಇರುವ ಕೇಂದ್ರ ಬಿಂದುವೂ ಕೂಡ ಹೌದು. ರವಿಕೆ ಒಂದು ಸಣ್ಣ ವಿಷಯ ಎಂದುಕೊಂಡರೆ ಖಂಡಿತವಾಗಿಯೂ ಸಣ್ಣದಾಗಿ ಕಾಣುತ್ತೆ. ಆದರೆ ಕುಪ್ಪಸದೊಳಗೆ ಅವಿತಿರುವಂತಹ ತೊಳಲಾಟಗಳನ್ನು ತೆರೆದು ನೋಡಿದರೆ ಆ ರವಿಕೆ ಸಣ್ಣ ವಿಷಯವೂ ಅಲ್ಲ, ಅದು ಕೇವಲ ಕುಪ್ಪಸದ ಕಥೆಯೂ ಅಲ್ಲ. ಈ ಕಾರಣಕ್ಕೆ ರವಿಕೆ ಪ್ರಸಂಗ ನಿಜಕ್ಕೂ ವಿಶಿಷ್ಟ ಪ್ರಯೋಗ. ಕಥಾನಾಯಕಿ ದಡೂತಿ, ಆದರೆ ಒಂದು ರೀತಿಯ ಮುಗ್ಧಳು ಕೂಡ ಹೌದು. ನೋಡುವ ಜಗತ್ತು ತನ್ನನ್ನು ಹೇಗೆ ಭಾವಿಸುತ್ತೆ ಎಂಬ ಅರಿವು ಆಕೆಗೆ ಇದೆ. ದೇಹದ ಗಾತ್ರ ಇಳಿಸಬೇಕೆಂಬ ಪ್ರಯೋಗಕ್ಕೂ ಇಳಿತಾಳೆ. ಲೋಕ ಯಾವುದನ್ನು ಸುಂದರ ಎಂದು ಕಲ್ಪಿಸಿಕೊಂಡಿದೆಯೋ ಅದಕ್ಕೆ ಅವಳು ಕೂಡ ಮಾರು ಹೋಗಿದ್ದಾಳೆ. ತನ್ನ ಮದುವೆಯಾಗಬೇಕಿರುವ ಹುಡುಗ ಸುರದ್ರೂಪಿಯಾಗಿರಬೇಕೆಂಬ ಕನಸು ಆಕೆಗೆ ಇವೆ. ಆದರೆ ನೀನು ಇಷ್ಟಪಟ್ಟರೆ ಸಾಕೆ, ನಿನ್ನನ್ನು ಇಷ್ಟಪಡಬೇಕಲ್ವೇ ಎಂಬ ಕುಹಕಗಳಿಗೆ ಆಕೆ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. NRI ಗಂಡೊಬ್ಬನನ್ನು ಎಂಪ್ರೆಸ್ ಮಾಡಲು ಹೋಗುವ ಆಕೆ ಸ್ಲೀವ್ಲೆಸ್ ಬ್ಲೌಸ್ ತೊಡಬೇಕೆಂಬ ಭ್ರಮೆಗೆ ಬಿದ್ದು ಒತ್ತಡಕ್ಕೆ ಸಿಲುಕಿ ಏನೆಲ್ಲ ಎಡವಟ್ಟುಗಳನ್ನು ಮಾಡಿಕೊಳ್ತಾಳೆ ಎಂಬುದನ್ನು ರವಿಕೆ ಪ್ರಸಂಗವಾಗಿ ಕಟ್ಟಿಕೊಡಲಾಗಿದೆ. ಹೆಣ್ಣು ತೊಡುವ ಬಟ್ಟೆಯ ಕಾರಣಕ್ಕೆ ಅವಳನ್ನು ಹೀಯಾಳಿಸುವ ಮನಸ್ಥಿತಿಗಳಿಗೂ ಇಲ್ಲಿ ಸರಿಯಾಗಿ ಪಾಠವನ್ನು ಹೇಳಲಾಗಿದೆ. ಅದಕ್ಕಾಗಿ ಈ ಸಿನಿಮಾಕ್ಕೆ ಅಭಿನಂದನೆಯ ಸಲ್ಲಿಸಬೇಕು. ಸ್ಲೀವ್ಲೆಸ್ ಬ್ಲೌಸ್ನಲ್ಲಿ ವಾಸ್ತವದಲ್ಲಿ ಬೆತ್ತಲಾಗುವುದು ಜನರ ವಿಕೃತತೆಯಷ್ಟೇ ಎಂಬುದನ್ನು ಸೂಚ್ಯವಾಗಿ ದಾಟಿಸುವ ಸಂಭಾಷಣೆಗಳು, ದೃಶ್ಯಗಳು ಸಿನಿಮಾದಲ್ಲಿ ಸಶಕ್ತವಾಗಿ ಮೂಡಿಬಂದಿವೆ.
ಕೋರ್ಟ್ ರೂಮ್ ದೃಶ್ಯಗಳು ವಾಚ್ಯವಾಗುತ್ತಿವೆ ಎನ್ನುವಷ್ಟರಲ್ಲಿ ದೃಶ್ಯಗಳಿಗೆ ಒತ್ತು ಕೊಡಬೇಕೆಂಬ ಎಚ್ಚರಿಕೆ ಖಂಡಿತ ನಿರ್ದೇಶಕರಿಗೆ ಇದೆ ಎಂಬುದು ಇಲ್ಲಿ ಸ್ಪಷ್ಟ. ಇಲ್ಲಿನ ಪ್ರಮುಖ ಪಾತ್ರ ಸಾನ್ವಿ ಫೆಮಿನಿಸ್ಟ್ ಅಂತೂ ಅಲ್ಲ, ಸಾಮಾನ್ಯ ಕುಟುಂಬವೊಂದರ ಸಾಮಾನ್ಯ ಹೆಣ್ಣುಮಗಳು. ಆಕೆ ದೇಹದ ಕಾರಣಕ್ಕೆ ತನ್ನಲ್ಲೇ ಕೀಳರಿಮೆಯನ್ನು ಅನುಭವಿಸುವ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸದೇ ಇರುವುದು ಇಲ್ಲಿನ ಹೆಚ್ಚುಗಾರಿಕೆ. ಒಂದು ಮೊಟ್ಟೆಯ ಕಥೆಯಲ್ಲಿ ಕಾಣುವ ಅತಿಯಾದ ಕೀಳರಿಮೆ ಅಸೂಹೆ ಇಲ್ಲಿನ ಸಾನ್ವಿ ಪಾತ್ರದಲ್ಲಿ ಕಾಣುವುದಿಲ್ಲ. ಅಂತಹ ಜಾಡಿಗೆ ಬೀಳುವ ಸಾಧ್ಯತೆಗಳಿಂದ ಪಾರಾಗುವ ರೀತಿಯಲ್ಲಿ ಪಾತ್ರವನ್ನು ಮುಗ್ಧ ಮತ್ತು ತುಂಟಾಟದ ಪರಿಧಿಗೆ ಎಳೆಯಲಾಗಿದೆ. ಹೀಗಾಗಿ ಕತೆ ಸರಾಗವಾಗಿ ಸಾಕ್ತೋಗುತ್ತೆ. ಸಣ್ಣ ಘಟನೆಯೊಂದು ಕೋರ್ಟ್ ಮೆಟ್ಲೇರಿ ದೊಡ್ಡ ಸುದ್ದಿಯಾದಾಗ ಸಾಮರಸ್ಯವನ ಪಾಠವನ್ನು ಕಥಾನಾಯಕಿ ಸಾನ್ವಿಗೆ ಮುಸ್ಲಿಂ ಆಟೋ ಡ್ರೈವರ್ ಲತೀಫ್ ಹೇಳ್ತಾನೆ. ತನ್ನದೇ ಜೀವನದ ಅನುಭವದ ಮೂಲಕ ಆತ ತಿಳಿ ಹೇಳುವುದನ್ನು ಇಲ್ಲಿ ಗಮನಿಸಬೇಕು. ಸಾಮರಸ್ಯದ ಪಾಠವನ್ನು ಲತೀಫ್ ಮೂಲಕ ತಿಳಿಸುವಲ್ಲಿ ನಿರ್ದೇಶಕರ ಸೂಕ್ಷ್ಮತೆ ಅರ್ಥವಾಗುತ್ತೆ. ಮನುಷ್ಯ ಅಂತ ಹೇಳಿದ ಮೇಲೆ ಒಂದು ವಿಷಯ ಬರ್ತದೆ ಹೋಗ್ತದೆ, ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗುದಲ್ವಾ? ಅಲ್ಲ ಮೇಡಮ್, ಸೆಟ್ಲ್ ಆಗುದು ಅಂದ್ರೆ ಮದುವೆ ಮಾತ್ರ. ಇದು ಇಂಡಿಯಾದ ವಾಸ್ತವ ಬದುಕು. ನಿತ್ಯವೂ ಒಬ್ಬರನ್ನೊಬ್ಬರು ನೋಡುತ್ತಾ ಬದುಕಬೇಕು. ಯಾವುದೋ ಒಂದು ಘಟನೆಯಿಂದ ಸಂಬಂಧ ಪ್ರೀತಿ ಸ್ನೇಹಗಳು ಹಾಳಾಗಬಾರದು ಎನ್ನುವ ಲತೀಫ್ ಎರಡು ದೃಶ್ಯಗಳಷ್ಟೇ ಕಾಣಿಸ್ಕೊಂಡ್ರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಪಾತ್ರವನ್ನು ಕಟ್ಟಿಕೊಡಲಾಗಿದೆ ಅನ್ನಿಸುತ್ತದೆ. ಆದರೆ ಈ ಕತೆಗೆ ಈ ಪಾತ್ರ ಪೂರಕವಾಗಿದೆ. ಹೆಣ್ಣಿನ ಜೀವನ ಮದುವೆಯಷ್ಟೇ ಎಂದು ಭಾವಿಸುವ ಭಾರತೀಯ ಸಮಾಜದ ಮಿತಿಗೂ ಒಂದಿಷ್ಟು ಸಾಣೆ ಹಿಡಿಯುವ ಪ್ರಯತ್ನವನ್ನು ಈ ಸಿನಿಮಾ ಖಂಡಿತ ಮಾಡಿದೆ. ಕೋರ್ಟ್ ರೂಮ್ ದೃಶ್ಯವೊಂದರಲ್ಲಿ ಲಾಯರ್ ಪಾತ್ರಧಾರಿ ನ್ಯಾಯಾಧೀಶರ ಮೇಲೆ ಕೂಗಾಡುವುದು ಒಂದು ರೀತಿಯ ಅತಿ ಅನಿಸುತ್ತೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಬಹುದಿತ್ತು ಎಂದು ಕೂಡ ಅನಿಸೋದು ಸಹಜ. ಹೆಣ್ಣಿಗೆ ಬಾಡಿ ಕಾನ್ಷಿಯಸ್ ಮುಖ್ಯವೆಂಬ ಭ್ರಮೆಯನ್ನು ಒಡೆಯುವುದಕ್ಕಾಗಿ ಇನ್ನೊಂದಿಷ್ಟು ಸ್ಪೇಸನ್ನು ನೀಡಬೇಕಿತ್ತು ಎನಿಸುತ್ತೆ. ಇಂತಹ ಕೆಲವು ಮಿತಿಗಳ ನಡುವೆಯೂ ರವಿಕೆ ಪ್ರಸಂಗ ಖಂಡಿತವಾಗಿಯೂ ಉತ್ತಮ ಪ್ರಯತ್ನವಂತೂ ಹೌದು. ನ್ಯಾಯಾಧೀಶೆಯ ಪಾತ್ರದಲ್ಲಿ ಸುಮನ್ ರಂಗನಾಥ್ ಕಾಣಿಸ್ಕೊಂಡಿದ್ದಾರೆ. ಸಾನ್ವಿ ಪಾತ್ರಕ್ಕೆ ಗೀತಾ ಭಾರತಿ ಭಟ್ ನಿಜಕ್ಕೂ ಜೀವ ತುಂಬಿದ್ದಾರೆ. ರಾಕೇಶ್ ಮಯ್ಯ, ಹನುಮಂತೇಗೌಡ, ಪದ್ಮಜ ರಾವ್, ಕೃಷ್ಣಮೂರ್ತಿ ಕವತಾರ್, ಸಂಪತ್ ಮೈತ್ರೇಯ, ಪ್ರವೀಣ ತರ್ವ ಮೊದಲಾದವರು ತಾರಾಗಣದಲ್ಲಿದ್ದಾರೆ. ಗಂಡ ಹೆಂಡತಿ ಸೇರಿಕೊಂಡು ಉತ್ತಮವಾದ ರವಿಕೆಯನ್ನು ಒಲೆಯುವ ಪ್ರಾಮಾಣಿಕ ಪ್ರಯತ್ನವಂತೂ ಮಾಡಿದ್ದಾರೆ. ಇದಿಷ್ಟು ರವಿಕೆಯ ಪ್ರಸಂಗ. ಮತ್ತೊಂದು ಸಿನಿಮಾದೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ಡೈರೆಕ್ಟ್ ಪಂಚ್ ಬಾಲು ಸರ್ ಅವರು ಬರ್ತಾರೆ. ನಮಸ್ಕಾರ. ಕೋರ್ಟ್ಗೆ ನಾನು ಹೋಗ್ತೇನೆ, ಕೇಸ್ ನಾನು ಹಾಕ್ತೇನೆ. ಇಂಟ್ರೆಸ್ಟಿಂಗ್ ಕೇಸ್. ಇದರಲ್ಲಿ ಎಂತ ಉಂಟಾ? ಒಂದು ಬ್ಲೌಸ್ ಪೀಸ್ ಅನ್ನು ಹಿಡ್ಕೊಂಡು ಇಷ್ಟು ದೊಡ್ಡ ವಿಷಯ ಮಾಡೋದು? ಸಂಸಾರನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ 108 ಮಂಡೆ ಬಿಸಿ ಡ್ರಾಮ ಗಮ್ಮತ್ತಿಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.